ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದೀವಪ್ಪ ಅಂದ್ರೆ, ಸೊ ನೋಡ್ರಿ, ಯಾವಾಗ್ಲೂ ಏನಾಗ್ತಿದೆ ಅಂದ್ರೆ, ಈಗ ನ್ಯೂಸ್ ಅಲ್ಲಿ ಕೇಳ್ತೀರಿ, ರೂಪಾಯಿ ಇದೆಯಲ್ಲ ಅದೇನಾಗ್ತಿದ್ಯಪ್ಪ ಅಂದ್ರೆ ಅಪಮೌಲೀಕರಣ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಅಪಮೌಲೀಕರಣ ಏನಾಗ್ತಿದೆ ಅಂದ್ರೆ, ನಿಮಗೆ ಪ್ರತಿದಿನ ನ್ಯೂಸ್ ಅಲ್ಲಿ ಓದಿರ್ತೀರಾ, ಸೊ ಏನಪ್ಪ ಅಂದ್ರೆ ಡಾಲರ್ ವಿರುದ್ಧ ನಮ್ಮ ರೂಪಾಯಿ ಏನಾಗ್ತಿದೆ ಅಂದ್ರೆ ಕುಸಿತ ಇದೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ರೂಪಾಯಿ ಅಪಮೌಲೀಕರಣ, ಇಲ್ಲಿ ಡಾಲರ್ ವಿರುದ್ಧ ನಮ್ಮ ಏನು ರೂಪಾಯಿ ಕುಸಿತ ಆಗ್ತಿದೆ ಅಲ್ಲ, ಇದು ಯಾಕೆ ಆಗ್ತಿದೆ? ಇದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ಸ್ ಇದ್ರೆ ಮಾತ್ರ ಕುಸಿತ ಆಗ್ತಿದೆ, ಇಲ್ಲಾಂದ್ ಸುಮ್ ಸುಮ್ನೆ ಕುಸಿತ ಆಗಲ್ಲ. ಅದಕ್ಕೆ ಏನ್ ರೀಸನ್ಸ್ ಇದೆ, ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾರೆ, ಆರ್ ಬಿ ಐ ಏನ್ ಹೇಳುತ್ತೆ, ಜೊತೆಗೆ ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು ಅಥವಾ ಅದರ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದೆಯಲ್ಲ, ಅವ್ರೇನ್ ರೆಕಮೆಂಡ್ ಮಾಡಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಏನಪ್ಪಾ ಅಂದ್ರೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಯಾಕೆ ರೂಪಾಯಿ ಕುಸಿತ ಇದೆ, ಅದಕ್ಕೆ ಕರೆಕ್ಟ್ ರೀಸನ್ಸ್ ಏನ ಅಂದ್ರೆ, ವಾಟ್ ಆರ್ ದ ರೀಸನ್ಸ್ ಬಿಹೈಂಡ್ ದ ಡಿಪ್ರಿಸಿಯೇಷನ್ ಆಫ್ ಮನಿ, ಜೊತೆಗೆ ಏನಪ್ಪಾ ಅಂದ್ರೆ ಯಾವ ತರನಾಗಿ ಸಾಲ್ವ್ ಮಾಡಬಹುದು. ಸೊ ನೋಡ್ರಿ, ಅದಕ್ಕಿಂತ ಮುಂಚೆ ಏನ್ ಮಾಡೋಣ ಅಂದ್ರೆ, ಒಂದು ಕೀ ಕಾನ್ಸೆಪ್ಟ್ ಕಲಿಯೋಣ. ನೋಡ್ರಿ, ಇದು ಕೀ ಕಾನ್ಸೆಪ್ಟ್ ಯಾವ್ದಪ್ಪ ಅಂದ್ರೆ ಎಕನಾಮಿಕ್ಸ್ ಒಳಗೆ ಬರುತ್ತೆ. ಇದೇನಂದ್ರೆ ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ ಅಂತ. ಸೊ ನೋಡ್ರಿ, ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ ಅಲ್ಲಿ ಇದನ್ನ ನಾವು ಡಿಮ್ಯಾಂಡ್ ಅಂತ ತಗೊಂಡ್ರೆ, ಇದನ್ನ ನಾವು ಸಪ್ಲೈ ಅಂತ ತಗೊಳ್ಳೋಣ. ಯಾವಾಗ್ಲೂ ಡಿಮ್ಯಾಂಡ್ ಅಂಡ್ ಸಪ್ಲೈ ಕರ್ವ್ ಈ ತರ ಇರುತ್ತೆ. ಸೊ ಇದನ್ನ ನಾವು ಏನಂತಂದ್ರೆ, ಒಂದು ಪಾಯಿಂಟ್ ಅಲ್ಲಿ ಇಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ, ಅಂದ್ರೆ ಸಮಾನಾಂತರ ಪಾಯಿಂಟ್ ಅಥವಾ ಇಕ್ವಿಲಿಬ್ರಿಯಂ ಪಾಯಿಂಟ್ ಅಂತ ಕರಿತೀವಿ. ಸೊ ನೋಡ್ರಿ, ಈ ಥಿಯರಿ ಪ್ರಕಾರ ಏನಪ್ಪಾ ಅಂದ್ರೆ, ಯಾವಾಗೆಲ್ಲ ಸಪ್ಲೈ ಜಾಸ್ತಿ ಆಗುತ್ತಲ್ಲ, ಅವಾಗೆಲ್ಲ ಏನಾಗುತ್ತಪ್ಪ ಅಂದ್ರೆ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಹಾಗಾಗಿ ಏನಂದ್ರೆ, ನಿಮ್ಮ ಏನು ವಸ್ತುವಿನ ಬೆಲೆ ಇರುತ್ತೆ, ಪ್ರೈಸ್ ಏನಿರುತ್ತಲ್ಲ, ಅದು ಕಮ್ಮಿ ಆಗುತ್ತೆ. ಅದೇ ತರನಾಗಿ ಯಾವಾಗೆಲ್ಲ ಡಿಮ್ಯಾಂಡ್ ಜಾಸ್ತಿ ಆಗುತ್ತಲ್ಲ, ಅವಾಗೆಲ್ಲ ಏನಾಗುತ್ತಪ್ಪ ಅಂದ್ರೆ ಸಪ್ಲೈ ಕಮ್ಮಿ ಆಗುತ್ತೆ, ಹಾಗಾಗಿ ನಿಮ್ಮ ವಸ್ತುವಿನ ಬೆಲೆ ಏನಿರುತ್ತಲ್ಲ ಅದು ಜಾಸ್ತಿ ಆಗುತ್ತೆ. ಸೊ ಇದೇನಂದ್ರೆ ಬೇಸಿಕ್ ಕಾನ್ಸೆಪ್ಟ್, ಯಾವ ತರನಾಗಿ ಡಿಮ್ಯಾಂಡ್ ಅಂಡ್ ಸಪ್ಲೈ ಇರುತ್ತೆ. ಸೊ ನೋಡ್ರಿ, ಯಾವಾಗ್ಲೂ ಸಪ್ಲೈ ಜಾಸ್ತಿ ಇದ್ದಾಗ ಪ್ರೈಸ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ, ಯಾವಾಗ್ಲೂ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಪ್ರೈಸ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಿಮಗೆ ಬೆಸ್ಟ್ ಅಂದ್ರೆ ಆನಿಯನ್ ಸೀಸನ್ ತಗೋಬಹುದು. ಆನಿಯನ್ ಸೀಸನ್ ಅಲ್ಲಿ ಎಕ್ಸೆಸ್ ಸಪ್ಲೈ ಇದ್ರೆ ಏನಾಗುತ್ತಪ್ಪ, ಡಿಮ್ಯಾಂಡ್ ಕಮ್ಮಿ ಆಗುತ್ತೆ. ಮತ್ತೆ ಏನ್ ಮಾಡ್ತಾರೆ ಅಂದ್ರೆ, ಅತಿ ಕಮ್ಮಿ ರೇಟಿಂಗ್ ನಮ್ಗೆ ಏನಾಗುತ್ತೆ ಅಂದ್ರೆ ಈರುಳ್ಳಿಗಳು ಸಿಗ್ತವೆ. ಅದೇ ತರನಾಗಿ ಎಲ್ಲಿ ಈರುಳ್ಳಿ ಸಿಗ್ಲಿಲ್ಲ ಅಂದ್ರೆ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಪ್ರವಾಹ ಆಗಿ ಅಥವಾ ಜಾಸ್ತಿ ಮಳೆ ಆಗಿ ಏನಾದ್ರೂ ಈರುಳ್ಳಿಗೆ ಹೊಡೆತ ಬಿಡ್ತು ಅಂದ್ರೆ, ನಾವು ಬೇರೆ ಕಡೆಯಿಂದ ಈರುಳ್ಳಿ ತರಿಸಿ ಮಾರಾಟ ಮಾಡ್ಬೇಕಾಗತ್ತಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಸಪ್ಲೈ ಕಮ್ಮಿ ಆಗುತ್ತೆ, ಹಾಗಾಗಿ ಈರುಳ್ಳಿ ಪ್ರೈಸ್ ಏನಪ್ಪಾ ಅಂದ್ರೆ ಜಾಸ್ತಿ ಆಗುತ್ತೆ. ಕೆಲವೊಂದ್ ಟೈಮ್ ಏನಂತಾರಂದ್ರೆ, ನಮ್ಗೆ ಆಪಲ್ ರೇಟು ಈರುಳ್ಳಿ ರೇಟು ಒಂದೇ ಆಗಿದೆ, ಸೊ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಆಪಲ್ ತಿನ್ಬಹುದು, ಈರುಳ್ಳಿ ತಿನ್ನಕ್ ಆಗ್ತಿಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಸೊ ನೋಡ್ರಿ, ಯಾವಾಗ್ಲೂ ಇದು ಎಕನಾಮಿಕ್ ನ ಬೇಸಿಕ್ ರೂಲ್ಸ್ ಏನಪ್ಪಾ ಅಂದ್ರೆ, ಯಾವಾಗೆಲ್ಲ ಡಿಮ್ಯಾಂಡ್ ಜಾಸ್ತಿ ಆಗುತ್ತಲ್ಲ ಅವಾಗೆಲ್ಲ ಏನಾಗುತ್ತಪ್ಪ ಅಂದ್ರೆ ಪ್ರೈಸ್ ಜಾಸ್ತಿ ಆಗುತ್ತೆ, ಯಾವಾಗೆಲ್ಲ ಸಪ್ಲೈ ಜಾಸ್ತಿ ಆಗುತ್ತಲ್ಲ ಅವಾಗೆಲ್ಲ ಏನಂದ್ರೆ ಪ್ರೈಸ್ ಕಮ್ಮಿ ಆಗುತ್ತೆ. ಸೊ ಡಿಮ್ಯಾಂಡ್ ಜಾಸ್ತಿ ಆಗಿ ಸಪ್ಲೈ ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ಇಕ್ವಿಲಿಬ್ರಿಯಂ ಪಾಯಿಂಟ್ ಬರುತ್ತೆ, ಅಂದ್ರೆ ಅಲ್ಲಿ ಯಾವುದೇ ತರನ ಅಂತ ಜಾಸ್ತಿನೂ ಆಗಲ್ಲ ಕಮ್ಮಿನೂ ಆಗಲ್ಲ, ಆ ತರನಾಗಿರುತ್ತೆ. ಸೊ ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಸೊ ನೋಡ್ರಿ, ರೂಪಾಯಿ ವ್ಯಾಲ್ಯೂ ಅಲ್ಲೂ ಕೂಡ ಏನಪ್ಪಾ ಅಂದ್ರೆ ಇದೇ ತರದ ಒಂದು ಕಂಡೀಷನ್ಸ್ ಆಗುತ್ತೆ. ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ರೂಪಾಯಿ ವ್ಯಾಲ್ಯೂ ಅನ್ನ ಯಾವ ತರ ಮೆಜರ್ ಮಾಡ್ತಾರೆ ಅಂದ್ರೆ, ಸೊ ನೋಡ್ರಿ, ಅಲ್ಲಿ ಕೂಡ ಏನಪ್ಪಾ ಅಂದ್ರೆ ನಮ್ಮ ರೂಪಾಯಿ ಸಪ್ಲೈ ಎಷ್ಟಿದೆ, ಆಮೇಲೆ ರೂಪಾಯಿ ಡಿಮ್ಯಾಂಡ್ ಎಷ್ಟಿದೆ, ಅದ್ರ ಮೇಲೆ ಏನಪ್ಪಾ ಅಂದ್ರೆ ನಮ್ಮ ರೂಪಾಯಿ ವ್ಯಾಲ್ಯೂ ಅನ್ನ ಮೆಜರ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ನಮ್ಮ ರೂಪಾಯಿ ವ್ಯಾಲ್ಯೂ ಸಪ್ಲೈ ನಾವು ಜಾಸ್ತಿ ಮಾಡಿದ್ರೆ ಏನಾಗತ್ತಪ್ಪ ಅಂದ್ರೆ ಎಕ್ಸೆಸ್ ಅಮೌಂಟ್ ಇರೋದ್ರಿಂದ ನಮಗೆ ಅದಕ್ಕಿರುವಂತ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ, ಹಾಗಾಗಿ ರೂಪಾಯಿ ಬೆಲೆ ಕೂಡ ಏನಾಗತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ. ಅದೇ ತರ ನಾವೇನಾದ್ರೂ ಬೇರೆ ದೇಶದವರು ನಮ್ಮ ದೇಶದಿಂದ ಇಂಪೋರ್ಟ್ ಮಾಡ್ಕೊಂಡ್ರೆ ಅಥವಾ ನಾವು ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ಮ ದೇಶದ ರೂಪಾಯಿಗಳನ್ನ ಖರೀದಿ ಮಾಡ್ತೀವಿ, ಅಂದ್ರೆ ಬೇರೆ ದೇಶದ ಕರೆನ್ಸಿನ ಖರೀದಿ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದ್ರೆ ರೂಪಾಯಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ, ಇದರಿಂದ ಏನಾಗುತ್ತಪ್ಪ ಅಂದ್ರೆ ರೂಪಾಯಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಸೊ ಯಾವ ತರನಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಈ ರೂಪಾಯಿನ ಮೆಜರ್ ಮಾಡ್ತಾರಪ್ಪ ಅಂದ್ರೆ ಎಷ್ಟು ರೂಪಾಯಿ ಸಪ್ಲೈ ಇದೆ, ಜೊತೆಗೆ ಏನಪ್ಪ ಅಂದ್ರೆ ಯಾವ ತರನಾಗಿ ಇಂಡಿಯನ್ ಗೂಡ್ಸ್ ಅಂಡ್ ಸರ್ವಿಸ್ ಗೆ ಏನಪ್ಪ ಅಂದ್ರೆ ನಿಮಗೆ ಬೇಡಿಕೆ ಇದೆ, ಇದ್ರ ಮೇಲೆ ಏನಾಗುತ್ತೆ ಅಂದ್ರೆ ನಿಮ್ಮ ರೂಪಾಯಿ ಬೆಲೆನ ನಿರ್ಧಾರ ಮಾಡ್ತಾರೆ. ಫಸ್ಟ್ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತದ ಪದಾರ್ಥಗಳಿಗೆ ಯಾವ ತರನ ಅಂತ ಬೇಡಿಕೆ ಇದೆ, ಜೊತೆಗೆ ರೂಪಾಯಿ ಸಪ್ಲೈ ಅಥವಾ ರೂಪಾಯಿ ಸಪ್ಲೈ ಎಷ್ಟಿದೆ ಅನ್ನೋದ್ರ ಮೇಲೆ ಕೂಡ ಏನಪ್ಪಾ ಅಂದ್ರೆ ನಿಮ್ಮ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ರೂಪಾಯಿ ಬೆಲೆನ ನಿರ್ಧಾರ ಮಾಡ್ತಾರೆ. ಸೊ ನೋಡ್ರಿ, ಇಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ಪರ್ಟಿಕ್ಯುಲರ್ಲಿ ಈಗ ಯಾಕೆ ಆಗ್ತಿದೆ ಅನ್ನೋದನ್ನ ಡಿಸ್ಕಸ್ ಮಾಡ್ತಿದ್ವಿ. ಅದ್ರ ಜೊತೆಗೆ ನೋಡ್ರಿ, ರೀಸೆಂಟ್ ಆಗಿ ಏನಾಯ್ತಪ್ಪ ಅಂದ್ರೆ ನಮ್ಮ ಫಾರೆಕ್ಸ್ ರಿಸರ್ವ್ ವ್ಯಾಲ್ಯೂ ಇತ್ತಲ್ಲ, ಅದೇನಿತ್ತಪ್ಪ ಅಂದ್ರೆ $600 ಬಿಲಿಯನ್ ಕಿಂತ ಜಾಸ್ತಿ ಇತ್ತು. ಯಾವಾಗಿತ್ತಪ್ಪ ಅಂದ್ರೆ September 2020 ಎಷ್ಟಿತ್ತಪ್ಪ ಅಂದ್ರೆ ಇದು 2021 $600 ಬಿಲಿಯನ್ ಇತ್ತು. ಈಗೇನಾಗಿದೆ ಅಂದ್ರೆ $53 ಬಿಲಿಯನ್ ಕಮ್ಮಿ ಆಗಿ ಎಷ್ಟಾಗಿದೆಯಪ್ಪ ಅಂದ್ರೆ ಬಿಲೋ
$600 billion ಆಗಿದೆ. ಇದಕ್ಕೆ ಏನ್ ಎಕ್ಸ್ಪರ್ಟ್ಸ್ ಕಾರಣಗಳು ಕೊಡ್ತಾರೆ ಅಂದ್ರೆ, ಯಾಕೆ ನಮ್ಮ ಫಾರೆಕ್ಸ್ ರಿಸರ್ವ್ ಕೂಡ ಕಮ್ಮಿ ಆಗ್ತಿದೆ ಅಂದ್ರೆ, ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಸೊ ನೋಡ್ರಿ ನಾವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಥವಾ ಅಂತರ್ ವಿದೇಶಗಳಲ್ಲಿ ಏನ್ ಮಾಡಿದ್ವಿ ಅಂದ್ರೆ, ಅವ್ರದೇ ದೇಶದ ಕರೆನ್ಸಿಗಳಲ್ಲೂ ಕೂಡ ಕೆಲವೊಂದಿಷ್ಟು ಅಸೆಟ್ಸ್ ಅನ್ನ ಹೊಂದಿದೀವಿ, ಅಂದ್ರೆ ಆಸ್ತಿಗಳನ್ನ ಹೊಂದಿದೀವಿ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಯಾವ ತರ ಅಂದ್ರೆ, ಈಗ ನಾವು ಯುರೋಪಿಯನ್ ಯೂನಿಯನ್ ಕರೆನ್ಸಿ ಆದಂತ ಯುರೋದಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಆಸ್ತಿಗಳನ್ನ ಹೊಂದಿರ್ತೀವಿ. ಇಲ್ಲಿ ಏನಾಗಿದೆ ಅಂದ್ರೆ, ಯುರೋ ವ್ಯಾಲ್ಯೂ ಏನಿದೆ ಅಲ್ಲ, ಇದು ಕೂಡ ಏನಾಗಿದೆ ಅಂದ್ರೆ ಈ ಡಾಲರ್ ವಿರುದ್ಧ ಅಥವಾ ಡಾಲರ್ ಮುಂದೆ ಕುಸಿದಿದೆ. ಹಾಗಾಗಿ ನಮ್ದೇನ್ ಫಾರೆಕ್ಸ್ ರಿಸರ್ವ್ಸ್ ಇದೆಯಲ್ಲ, ಅದು ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ. ಯಾಕೆ $53 billion ಕಮ್ಮಿ ಆಗಿದೆ ಅಂದ್ರೆ, ಸೊ ನಾವೇನು ವಿದೇಶಿ ಕರೆನ್ಸಿ ಅಲ್ಲ ಅಥವಾ ವಿದೇಶದಲ್ಲಿ ಹೊಂದಿರುವಂತಹ ಆಸ್ತಿಗಳೇನಂದ್ರೆ, ಅಲ್ಲಿ ಅವು ಡಾಲರ್ ಮುಂದೆ ಏನು ಪರ್ಫಾರ್ಮೆನ್ಸ್ ಮಾಡಬೇಕು ಅದು ಕಮ್ಮಿ ಆಗಿರೋದ್ರಿಂದ ವಿದೇಶಗಳಲ್ಲಿರುವಂತಹ ನಮ್ಮ ಫಾರೆಕ್ಸ್ ರಿಸರ್ವ್ ಕೂಡ ಕಮ್ಮಿ ಆಗಿದೆ. ಸೊ ಯುರೋನು ಡೆಪ್ರಿಷಿಯೇಟ್ ಆಗಿದೆ, ಜೊತೆಗೆ ಏನ್ ಜಪಾನಿನ ಏನ್ ಏನ್ ಕರೆನ್ಸಿ ಇದೆಯಲ್ಲ, ಇದು ಕೂಡ ಏನಪ್ಪ ಅಂದ್ರೆ ಡೆಪ್ರಿಷಿಯೇಟ್ ಆಗಿದೆ. ಸೊ ನೋಡ್ರಿ ನಾವು ಓವರ್ ಆಲ್ ಎಷ್ಟು ಪರ್ಸೆಂಟೇಜ್ ಕುಸಿದೆ ಅಂದ್ರೆ, ನಮ್ದು ಜಸ್ಟ್ 6% ಕುಸಿದೆ. ಸೊ ಈಗ ನಮ್ದು ಇನಿಷಿಯಲ್ ವ್ಯಾಲ್ಯೂ ಏನಿತ್ತು ಅದಕ್ಕೆ ನಾವು ಕನ್ಸಿಡರ್ ಮಾಡಿದ್ರೆ, ನಮ್ಮ ರೂಪಾಯಿ ಮೌಲ್ಯ ಅಪಮೌಲೀಕರಣ ಎಷ್ಟಾಗಿದೆ ಅಂದ್ರೆ, ಕೇವಲ 6% ಮಾತ್ರ ಆಗಿದೆ. ಅದೇ ನೀವು ಯುರೋ ಕನ್ಸಿಡರ್ ಮಾಡಿದ್ರೆ, ಇವ್ರದ್ದು ಎಷ್ಟಾಗಿದೆಯಪ್ಪ ಅಂದ್ರೆ 9% ಆಗಿದೆ ಅಂತ ಹೇಳ್ಬೋದಾಗಿದೆ. ಜೊತೆಗೆ ನೋಡ್ರಿ ಎಕ್ಸ್ಪರ್ಟ್ ಏನ್ ಬಿಲೀವ್ ಮಾಡ್ತಾರೆ ಅಂದ್ರೆ, ಇದೇನ್ ರೂಪಾಯಿ ಅಪಮೌಲೀಕರಣ ಇದೆಯಲ್ಲ, ಇದೇನಪ್ಪ ಅಂದ್ರೆ ಫೈನಾನ್ಶಿಯಲ್ ಇಯರ್ 2029 ವರೆಗೂ ಇರ್ತದೆ. ಅವಾಗ ಏನಾಗುತ್ತಪ್ಪ ಅಂದ್ರೆ, $1 94 ರೂಪಾಯಿಗಳಾಗುತ್ತೆ. ಅದಾದ್ಮೇಲೆ ಏನಾಗುತ್ತಪ್ಪ ಅಂದ್ರೆ, ಡಾಲರ್ ಮತ್ತೆ ರುಪಿ ಸ್ಟೇಬಲ್ ಆಗಿ ಯಾವುದೇ ತರನಂತ ಡೆಪ್ರಿಷಿಯೇಷನ್ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಅಂದ್ರೆ ಯಾವುದೇ ತರನಾದಂತ ರೂಪಾಯಿ ಅಪಮೌಲೀಕರಣ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ. ಸೊ ಇದು ಒಂದೇನಪ್ಪಾ ಅಂದ್ರೆ ರೀಸನ್ಸ್ ಆಯ್ತು. ಹಾಗಾದ್ರೆ ಬೇರೆ ಬೇರೆ ರೀಸನ್ಸ್ ಏನಿದೆ? ಫಸ್ಟ್ ನಾನು ಹೇಳಿದೆ ನಮ್ದು ಡಿಮ್ಯಾಂಡ್ ಅಂಡ್ ಸಪ್ಲೈ ಅಂತೇಳಿ. ಸೊ ನೋಡ್ರಿ ಇಲ್ಲಿ ಏನ್ ಹೇಳ್ತಿದಾರೆ ಅಂದ್ರೆ, ಆತರು ಯಾವ ತರನಾಗಿ ನಮ್ಮ ಕರೆನ್ಸಿಯನ್ನ ವ್ಯಾಲ್ಯೂಯೇಟ್ ಮಾಡ್ತಾರೆ ಅಂತ ಹೇಳಿದೆ. ಈಗ ಇಂಡಿಯಾ ಏನಪ್ಪಾ ಅಂದ್ರೆ ಎನರ್ಜಿ ನೀಡಿ ಕಂಟ್ರಿ, ಅಂದ್ರೆ ನಮ್ಗೆ ಯಾವುದೇ ತರನ ಅಂತ ಏನಪ್ಪಾ ಅಂದ್ರೆ ಇಲ್ಲಿ ಎನರ್ಜಿ ನ್ಯಾಚುರಲ್ ರಿಸೋರ್ಸ್ ಇಲ್ಲ, ನಾವು ಎಲ್ಲಾನು ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಂಪೋರ್ಟ್ ಮಾಡ್ಬೇಕಾಗುತ್ತೆ. ಸೊ ರಷ್ಯಾ ಉಕ್ರೇನ್ ಆದ್ಮೇಲೆ ಏನಾಗಿದೆ ಅಂದ್ರೆ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ಏನಪ್ಪಾ ಅಂದ್ರೆ ನಮ್ಮ ಎನರ್ಜಿ ಡಿಮ್ಯಾಂಡ್ ಏನಿದೆಯಲ್ಲ, ಅಂದ್ರೆ ನಾವು ಎನರ್ಜಿಗೆ ಏನು ಎನರ್ಜಿಗೆ ನಾವು ಏನ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿದ್ವಿ ಅದು ಕೂಡ ಜಾಸ್ತಿ ಆಗಿದೆ. ಇದರಿಂದ ಏನ್ ಮಾಡ್ತೀವಿ ಅಂದ್ರೆ ಜಾಸ್ತಿ ನಾವು ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತೀವಿ. ಸೊ ನೋಡ್ರಿ ಜಾಸ್ತಿ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ರೂಪಾಯಿಗಳು ಏನಾಗುತ್ತೆ ಅಂದ್ರೆ ದೇಶ ಬಿಟ್ಟು ಹೊರಗೋಗುತ್ತೆ. ಇದರಿಂದ ಏನಾಗುತ್ತಂದ್ರೆ ಜಾಸ್ತಿ ರೂಪಾಯಿಗಳು ಹೊರಗೋದ್ರೆ ಸಪ್ಲೈ ಜಾಸ್ತಿ ಆಗುತ್ತೆ. ಸೊ ನೋಡ್ರಿ ರೂಪಾಯಿ ವ್ಯಾಲ್ಯೂ ಜಾಸ್ತಿ ಸಪ್ಲೈ ಆದ್ರೆ ಏನಾಗುತ್ತಪ್ಪ ಅಂದ್ರೆ ನಮ್ಮ ರುಪಿ ಪ್ರೈಸ್ ಏನ್ ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ. ಸೊ ಇದು ಒಂದ್ ಏನಂದ್ರೆ ಈ ಎನರ್ಜಿ ಡಿಮ್ಯಾಂಡ್ ಜಾಸ್ತಿ ಆದಂಗೆಲ್ಲ ನಮ್ಮ ರೂಪಾಯಿ ಅಪಮೌಲೀಕರಣ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಇದನ್ನ ಯಾವ ತರನಾಗಿ ಸಾಲ್ವ್ ಮಾಡೋದು? ಸೊ ನೋಡ್ರಿ ಇದನ್ನ ಯಾವ ತರನಾಗಿ ಸಾಲ್ವ್ ಮಾಡಬಹುದು ಅಂದ್ರೆ, ಸೊ ನಮ್ಮ ಗೂಡ್ಸ್ ಅಂಡ್ ಸರ್ವಿಸಸ್ ಗೆ, ನಮ್ಮ ಗೂಡ್ಸ್ ಅಂಡ್ ಸರ್ವಿಸಸ್ ಗೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಬಂತಂದ್ರೆ ಏನಾಗುತ್ತಪ್ಪ ಅಂದ್ರೆ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಡಾಲರ್ಸ್ ಮತ್ತೆ ಅದರ್ ಕರೆನ್ಸಿನ ಪರ್ಚೇಸ್ ಮಾಡ್ತೀವಿ. ಸೊ ಇದರಿಂದ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಮತ್ತೆ ರೂಪಿನ ರೀಬ್ಯಾಕ್ ಮಾಡಬಹುದು ಅಥವಾ ರೂಪಿ ಕರೆನ್ಸಿನ ನಾವು ಹೊಳ್ಳಿ ಖರೀದಿ ಮಾಡಬಹುದು. ಇದರಿಂದ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ರೂಪಾಯಿ ವ್ಯಾಲ್ಯೂಗೆ ಡಿಮ್ಯಾಂಡ್ ಬರುತ್ತೆ, ಜೊತೆಗೆ ಏನಪ್ಪ ಅಂದ್ರೆ ರೂಪಾಯಿ ಸಪ್ಲೈ ಕೂಡ ಕಮ್ಮಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ರೂಪಾಯಿ ಪ್ರೈಸ್ ಜಾಸ್ತಿ ಆಗುತ್ತೆ. ಸೊ ನೋಡ್ರಿ ಯಾವ ತರ ಮಾಡಬಹುದು ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ಸರಕು ಮತ್ತೆ ಸೇವೆಗಳಿಗೆ ಡಿಮ್ಯಾಂಡ್ ಬರಬೇಕು. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಖರೀದಿ ಮಾಡ್ತಾರೆ. ಖರೀದಿ ಮಾಡಿದಾಗ ಡಾಲರ್ ಬರುತ್ತೆ, ಆಗ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ರೂಪಾಯಿನ ಮತ್ತೆ ಖರೀದಿ ಮಾಡಬಹುದು. ಸೊ ಈ ತರನಾಗಿ ಖರೀದಿ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ರೂಪಾಯಿಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ, ಅವಾಗ ನಾವು ರೂಪಾಯಿನ ಖರೀದಿ ಮಾಡಿದ್ರೆ ಹಿಂದೆ ಖರೀದಿ ಮಾಡಿದ್ರೆ ಸೊ ಡಿಮ್ಯಾಂಡ್ ಮತ್ತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದ್ರೆ ರೂಪಾಯಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ರೂಪಿ ಅಪ್ರಿಸಿಯೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈಗ ರೂಪಾಯಿ ಜಾಸ್ತಿ ಆಗೋದು ಕಮ್ಮಿ ಆಗೋದು ಅಂತ ಹೇಳಿದೆ, ನೆಕ್ಸ್ಟ್ ಏನ್ ಡಿಸ್ಕಸ್ ಮಾಡೋಣ ಅಂದ್ರೆ ಯಾವ ತರನಾಗಿ ಈ ರೂಪಾಯಿ ವ್ಯಾಲ್ಯೂ ಜಾಸ್ತಿ ಆದ್ರೆ ಎಫೆಕ್ಟ್ ಆಗುತ್ತೆ, ಮತ್ತೆ ರೂಪಾಯಿ ವ್ಯಾಲ್ಯೂ ಕಡಿಮೆ ಆದ್ರೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಸೊ ನೋಡ್ರಿ ಯಾವಾಗೆಲ್ಲ ನಮ್ಮ ರೂಪಾಯಿ ವ್ಯಾಲ್ಯೂ ಜಾಸ್ತಿ ಆಗುತ್ತಲ್ಲ, ಯಾವಾಗೆಲ್ಲ ನಮ್ಮ ರೂಪಾಯಿ ವ್ಯಾಲ್ಯೂ ಜಾಸ್ತಿ ಆಗುತ್ತಲ್ಲ ಅವಾಗೆಲ್ಲ ಏನಾಗುತ್ತಪ್ಪ ಅಂದ್ರೆ ನಮ್ಮ ಎಕ್ಸ್ಪೋರ್ಟ್ಸ್ ಏನಾಗ್ತಾವಪ್ಪ ಅಂದ್ರೆ ಚೀಪ್ ಆಗ್ತವೆ. ಅಂದ್ರೆ ನಾವೇನ್ ಇಂಪೋರ್ಟ್ ಮಾಡ್ಕೋತೀವಲ್ಲ, ಸಾರಿ ನಾವೇನ್ ಆಮದು ಮಾಡ್ಕೋತೀವಲ್ಲ, ಅವೇನಾಗ್ತಾವಪ್ಪ ಅಂದ್ರೆ ಕಮ್ಮಿ ಬೆಲೆಗೆ ಬರ್ತವೆ. ಸೊ ನೋಡ್ರಿ ಯಾವಾಗೆಲ್ಲ ರೂಪಾಯಿ ಬೆಲೆ ಜಾಸ್ತಿ ಆದಾಗ ಇಂಪೋರ್ಟ್ಸ್ ಬೆಲೆ ಏನಾಗುತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ. ಹಾಗಾಗಿ ನಮ್ಗೇನು ಇಲ್ಲಿ ಭಾರತದ ಮಾರುಕಟ್ಟೆಯಲ್ಲಿ ಸರಕು ಮತ್ತು ಸೇವೆಗಳು ಏನಂದ್ರೆ ಅತಿ ಕಮ್ಮಿ ಬೆಲೆಗೆ ಸಿಗುತ್ತೆ. ಭಾರತದ ಮಾರುಕಟ್ಟೆಯಲ್ಲಿ ಏನಾಗುತ್ತೆ ಅಂದ್ರೆ ಸರಕು ಮತ್ತು ಸೇವೆಗಳು ಅತಿ ಕಮ್ಮಿ ಬೆಲೆಯಲ್ಲಿ ಸಿಗುತ್ತೆ. ಅದೇ ತರನಾಗಿ ಯಾವಾಗೆಲ್ಲ ರೂಪಾಯಿ ಅಪಮೌಲೀಕರಣ ಆಗುತ್ತಲ್ಲ ಅವಾಗೆಲ್ಲ ಏನಾಗುತ್ತಪ್ಪ ಅಂದ್ರೆ ಎಕ್ಸ್ಪೋರ್ಟ್ಸ್ ಅಭಿವೃದ್ಧಿ ಆಗ್ತವೆ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಎಕ್ಸ್ಪೋರ್ಟ್ಸ್ ಯಾವ ತರ ಅಭಿವೃದ್ಧಿ ಆಗ್ತಾವ ಅಂದ್ರೆ, ಈಗ ನಮ್ಮ ದೇಶದಲ್ಲಿ ಒಬ್ಬರು ದ್ರಾಕ್ಷಿನ ಎಕ್ಸ್ಪೋರ್ಟ್ ಮಾಡ್ತಿದ್ದಾನೆ, ನಮ್ಮ ಬಿಜಾಪುರದಿಂದ ಒಬ್ಬ ದ್ರಾಕ್ಷಿ ಎಕ್ಸ್ಪೋರ್ಟ್ ಮಾಡ್ತಿದ್ದಾನೆ ಅಂದ್ರೆ
ಅವನಿಗೆ ಇನಿಷಿಯಲ್ ಏನಪ್ಪಾ ಅಂದ್ರೆ ಒಂದ್ ಪ್ಯಾಕೆಟ್ ಗೆ $10 ಕೊಡ್ತಿರ್ತಾರೆ. ಸೊ ಅದಿಲ್ಲಿ ಏನಾಗ್ತಿರತ್ತೆ ಅಂದ್ರೆ ಒಂದು 900 ರೂಪಾಯಿ ಆಗ್ತಿರುತ್ತೆ. ಬಟ್ ಈಗ ಕರೆನ್ಸಿ ಅಪಮೌಲೀಕರಣ ಆಗಿ ಏನಾಗ್ತಪ್ಪ ಅಂದ್ರೆ ಅದೇ $10 ಅವನಿಗೆ 900 ರೂಪಾಯಿ ಸಿಗಲ್ಲ, ಅವನಿಗೆ 1000 ರೂಪಾಯಿ ಸಿಗುತ್ತೆ. ಸೊ ಇದರಿಂದ ಅವನಿಗೆ ಏನಾಯ್ತಪ್ಪ ಅಂದ್ರೆ ನೆಟ್ 100 ರೂಪೀಸ್ ಪ್ರಾಫಿಟ್ ಆಯ್ತು. ಈ ತರನಾಗ ಏನಪ್ಪಾ ಅಂದ್ರೆ ಎಲ್ಲರೂ ಜಾಸ್ತಿ ಏನ್ ಮಾಡ್ತಾರೆ ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ತಮ್ಮ ಸರಕು ಮತ್ತು ಸೇವೆಗಳನ್ನ ಒದಗಿಸಕ್ ಹೋಗ್ತಾರೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಎಕ್ಸ್ಪೋರ್ಟ್ಸ್ ವೃದ್ಧಿ ಆಗುತ್ತೆ. ಸೊ ನೋಡ್ರಿ, ಗೋಲ್ಡನ್ ರೂಲ್, ಯಾವಾಗೆಲ್ಲ ರೂಪಾಯಿ ಬೆಲೆ ಕಮ್ಮಿ ಆಗುತ್ತಲ್ಲ ಅವಾಗ ಏನಾಗುತ್ತಪ್ಪ ಅಂದ್ರೆ ಆಮದು ಸಸ್ತಾ ಆಗುತ್ತೆ, ಆಮದು ಏನಾಗುತ್ತೆ ಅಂದ್ರೆ ಸಸ್ತಾ ಆಗುತ್ತೆ. ಅದೇ ತರನಾಗಿ ಯಾವಾಗೆಲ್ಲ ರೂಪಾಯಿ ಬೆಲೆ ಕಮ್ಮಿ ಆಗುತ್ತಲ್ಲ ಅವಾಗ ಏನಪ್ಪಾ ಅಂದ್ರೆ ನಮ್ಮ ರಫ್ತು ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ, ಮತ್ತೆ ರಫ್ತುದಾರರಿಗೆ ಹೆಚ್ಚಿಗೆ ಲಾಭ ಆಗುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಈಗ ರೂಪಾಯಿ ಕುಸಿಯೋದಕ್ಕೆ ನಾನು ಕಾರಣಗಳನ್ನ ಹೇಳಿದೆ. ಸೊ ನಮ್ಮ ಎನರ್ಜಿ ಡಿಮ್ಯಾಂಡ್ ಜಾಸ್ತಿ ಇದೆ, ಹಾಗಾಗಿ ನಾವೇನಪ್ಪ ಅಂದ್ರೆ ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೋತಿದೀವಿ ಅಂತ ಹೇಳಿದೆ. ಬಟ್ ಏನಪ್ಪಾ ಅಂದ್ರೆ ಅದೇ ಟೈಮಲ್ಲಿ ಬೇರೆದವ್ರು ಬಂದು ನಮ್ಮ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡ್ಬೋದಲ್ಲ. ಯಾಕಂದ್ರೆ ಆ ವೇದೊಳಗೆ ನಾವೇನ್ ಮಾಡ್ಬೋದು ಅಂದ್ರೆ ಅದೇನ್ ಟ್ರೇಡ್ ಡೆಫಿಸಿಟ್ ಇದೆಯಲ್ಲ ಅದನ್ನ ಕಮ್ಮಿ ಮಾಡ್ಬೋದು. ಸೊ ನೋಡ್ರಿ, ಏನಾಗಿದೆ ಅಂದ್ರೆ US ಫೆಡರಲ್ ಬ್ಯಾಂಕ್ ಇದೆಯಲ್ಲ, US ಫೆಡರಲ್ ಬ್ಯಾಂಕ್ ಅವ್ರೇನ್ ಮಾಡಿದಾರೆ ಅಂದ್ರೆ ಬೆಂಚ್ ಮಾರ್ಕ್ ರೇಟ್ ಇದೆಯಲ್ಲ ಅದನ್ನ ಜಾಸ್ತಿ ಮಾಡಿದ್ದಾರೆ. ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಇದೆಯಲ್ಲ ಇದನ್ನ ಜಾಸ್ತಿ ಮಾಡಿದ್ದಾರೆ. ಸೊ ನೋಡ್ರಿ, ಏನಿದು ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಅಪ್ಪ ಅಂದ್ರೆ ನೀವು ಒಂದಿಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದನ್ನೇನ್ ರಿಟರ್ನ್ಸ್ ಬರ್ಬೇಕಲ್ಲ, ಅದೇನಪ್ಪ ಅಂದ್ರೆ ಇಷ್ಟು ಬೆಂಚ್ ಮಾರ್ಕ್ ಇರಬೇಕು, ಇದಕ್ಕಿಂತ ಜಾಸ್ತಿ ಇರಬೇಕಂತ ಹೇಳಿದ್ದಾರೆ. ಸೊ ಇದರಿಂದ ಇನ್ವೆಸ್ಟರ್ಸ್ ಯಾರೆಲ್ಲ ಹೂಡಿಕೆ ಮಾಡ್ತಾರಲ್ಲ ಅವ್ರೇನಪ್ಪ ಅಂದ್ರೆ ಹೂಡಿಕೆದಾರರು ಏನ್ ಮಾಡ್ತಿದಾರೆ ಅಂದ್ರೆ ಜಾಸ್ತಿ ರಿಟರ್ನ್ಸ್ ಅನ್ನ ಕೇಳ್ತಿದ್ದಾರೆ. ಅಂದ್ರೆ ನಾವ್ ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಇಷ್ಟು ರಿಟರ್ನ್ಸ್ ಬರ್ಬೇಕಂತ ಕೇಳ್ತಿದ್ದಾರೆ. ಸೊ ಇದರಿಂದ ಏನಪ್ಪಾ ಅಂದ್ರೆ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಅವ್ರಿಗೆ ಆ ರಿಟರ್ನ್ಸ್ ಬರ್ದಿದೆ ಅಂದ್ರೆ ಅವ್ರೇನ್ ನಿರೀಕ್ಷೆ ಮಾಡಿರ್ತಾರಲ್ಲ ಅಷ್ಟು ರಿಟರ್ನ್ಸ್ ಏನಾದ್ರೂ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಆ ಕಂಟ್ರಿಯಿಂದ ತಮ್ಮ ಕ್ಯಾಪಿಟಲ್ ಏನಿದೆ ಅಂದ್ರೆ ತಾವೇನ್ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಆ ಹಣವನ್ನ ಹಿಂಪಡಿತಾ ಇದ್ದಾರೆ. ಯಾಕಂದ್ರೆ ಆಲ್ರೆಡಿ ಅವರ ಫೆಡರಲ್ ಬ್ಯಾಂಕ್ ಏನ್ ಮಾಡಿದೆ ಅಂದ್ರೆ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಅನ್ನ ಸೆಟಲ್ ಮಾಡಿದೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ಡೆವಲಪಿಂಗ್ ಕಂಟ್ರೀಸ್ ಆದಂತ, ಸೊ ಡೆವಲಪಿಂಗ್ ಅಂದ್ರೆ ನೋಡ್ರಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಾದಂತ ಭಾರತ ಮತ್ತು ಬೇರೆ ದೇಶಗಳಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ ಭಾರತ ಮತ್ತು ಬೇರೆ ದೇಶಗಳಿಂದ ಅವರ ಕ್ಯಾಪಿಟಲ್ ಅನ್ನ ಹೊರಗೆ ತಗೋತಿದ್ದಾರೆ. ಹಾಗಾದ್ರೆ ನೀವು ಕ್ವಶನ್ ಕೇಳ್ಬಹುದು, ಯಾಕೆ ಇದನ್ನ ಮಾಡ್ತಿದ್ದಾರೆ, ಎಸ್ಪೆಷಲಿ US ಫೆಡರಲ್ ಬ್ಯಾಂಕ್ ಅವರು ಯಾಕೆ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡ್ತಿದ್ದಾರೆ ಅಂದ್ರೆ, ಸೊ ನೋಡ್ರಿ US ಅಲ್ಲಿ ಏನಾಗಿದೆಯಪ್ಪ ಅಂದ್ರೆ 41 ವರ್ಷದಕ್ಕಿಂತ ಜಾಸ್ತಿ ಅಥವಾ 41 ವರ್ಷದಕ್ಕಿಂತ ಹಿಂದೆ ಇದ್ದಂತ ಏನ್ ಇನ್ಫ್ಲೇಷನ್ ರೇಟ್ ಇದೆಯಲ್ಲ ಅದು ಬಂದಿದೆ. ಈಗ ಅವರ ಇನ್ಫ್ಲೇಷನ್ ಎಷ್ಟಿದೆಯಪ್ಪ ಅಂದ್ರೆ ಹಣದುಬ್ಬರ 8.6% ಇದೆ. ಅಂದ್ರೆ 41 ವರ್ಷದಲ್ಲಿ ಯಾವತ್ತು ಇಷ್ಟು ಇನ್ಫ್ಲೇಷನ್ ಇರಲಿಲ್ಲ, ಹಾಗಾಗಿ ಏನಾಗಿದೆ ಅಂದ್ರೆ 8.6% ಬಂದಿದೆ. ಸೊ ಈಗ ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಈ ಇನ್ಫ್ಲೇಷನ್ ಅನ್ನ ಕಮ್ಮಿ ಮಾಡ್ಬೇಕಂದ್ರೆ, ಈ ಹಣದುಬ್ಬರವನ್ನ ಕಮ್ಮಿ ಮಾಡ್ಬೇಕಂದ್ರೆ ಯಾವ ತರನಾಗಿ ಕಮ್ಮಿ ಮಾಡ್ಬೇಕಂದ್ರೆ, ಏನು ಮಾರ್ಕೆಟ್ ಅಲ್ಲಿ ಡಾಲರ್ ಸಪ್ಲೈ ಇದೆಯಲ್ಲ ಆ ಸಪ್ಲೈ ಅನ್ನ ಕಮ್ಮಿ ಮಾಡ್ಬೇಕು. ಸೊ ಅದಕ್ಕೆ ಸಪ್ಲೈ ಅನ್ನ ಕಮ್ಮಿ ಮಾಡ್ಬೇಕಂದ್ರೆ ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ ಕರೆನ್ಸಿ ಸಪ್ಲೈಮೆಂಟ್ ಜಾಸ್ತಿ ಆಗಿ ಅದೇನಾಗುತ್ತೆ ಅಂದ್ರೆ ಅಭಿವೃದ್ಧಿ ಹೊಂದಿರುತ್ತೆ. ಸೊ ಅದನ್ನ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಈಗ ಬ್ಯಾಕ್ ಮಾಡ್ತಿದ್ದಾರೆ. ಅಂದ್ರೆ ಏನು ಮಾರ್ಕೆಟ್ ಅಲ್ಲಿ ಕರೆನ್ಸಿ ಇದೆ ಅಥವಾ ಏನು ವಿದೇಶಿ ಮಾರುಕಟ್ಟೆಯಲ್ಲಿ ಅವರ ಡಾಲರ್ ಇದೆಯಲ್ಲ ಅದನ್ನ ಹಿಂಪಡೆಯೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಸಂಪೂರ್ಣ ಡಾಲರ್ ಅವ್ರ ಕಡೆ ಬರುತ್ತೆ. ಅವಾಗ ಏನ್ ಮಾಡ್ಬೋದಪ್ಪ ಅಂದ್ರೆ ಹಣದುಬ್ಬರ ಏನಿರುತ್ತಲ್ಲ ಅದನ್ನ ನಿಯಂತ್ರಿಸಬಹುದು ಅಂತ ಹೇಳಿದ್ದಾರೆ. ಸೊ ನೋಡ್ರಿ, ಯಾವಾಗೆಲ್ಲ ಹಣದುಬ್ಬರ ಜಾಸ್ತಿ ಆಗುತ್ತಲ್ಲ ಅವಾಗೆಲ್ಲ ಏನಪ್ಪ ಅಂದ್ರೆ ಆಯಾ ದೇಶನ ರಿಸರ್ವ್ ಬ್ಯಾಂಕ್ಸ್ ಇರ್ತಾವಲ್ಲ, ಫಾರ್ ಎಕ್ಸಾಂಪಲ್ ನಮ್ಮ ದೇಶದ ರಿಸರ್ವ್ ಬ್ಯಾಂಕ್ ಯಾವ್ದಪ್ಪ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI ಇದ್ದಂಗೆ US ನ ರಿಸರ್ವ್ ಬ್ಯಾಂಕ್ ಯಾವ್ದಿದೆ, US ಫೆಡರಲ್ ಬ್ಯಾಂಕ್ ಇದೆ. ಸೊ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ ಹಣದುಬ್ಬರವನ್ನ ಕಮ್ಮಿ ಮಾಡೋದಕ್ಕೋಸ್ಕರ ಏನ್ ಡಾಲರ್ ಮಾರ್ಕೆಟ್ ಅಲ್ಲಿ ಸಪ್ಲೈ ಇದೆಯಲ್ಲ ಅದನ್ನ ವಾಪಸ್ ತಗೋತಿದ್ದಾರೆ. ಸೊ ನೋಡ್ರಿ, ರೀಸೆಂಟ್ ಆಗಿ ಏನಪ್ಪಾ ಅಂದ್ರೆ MPC ಕಮಿಟಿ ಕೂಡ್ತು. MPC ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ, ಯಾರ ಅಂಡರ್ ಬರುತ್ತೆ ಅಂದ್ರೆ RBI ಅಂಡರ್ ಬರುತ್ತೆ. ಇವರು ಕೂಡ ಕೆಲವೊಂದಿಷ್ಟು ಪಾಲಿಸಿ ರೇಟ್ ನ ಮಾಡಿದ್ರು. ಏನಪ್ಪಾ ಅಂದ್ರೆ ಬೆಂಚ್ ಮಾರ್ಕ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ರು. ಎಷ್ಟು ಮಾಡಿದ್ರು ಅಂದ್ರೆ 50 ಬೇಸಿಸ್ ಪಾಯಿಂಟ್ ಮಾಡಿದ್ರು. ಮೊದಲು 3.5 ಇದ್ದು ಈಗ ಏನಾಯ್ತಪ್ಪ ಅಂದ್ರೆ ಬಡ್ಡಿ 4% ಆಯ್ತು. ಈ ತರನಾಗ ಏನಂದ್ರೆ ಅವರು ಬೆಂಚ್ ಮಾರ್ಕ್ ರೇಟ್ ಅನ್ನ ಜಾಸ್ತಿ ಮಾಡ್ತಾ ಹೋದ್ರು. ಇದನ್ನ ಮಾಡೋ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ಸೊ ನೋಡ್ರಿ, ಏನ್ MPC ಅವರು ಈ SLR ಗೆ ಏನು ಇದನ್ನ ಜಾಸ್ತಿ ಮಾಡಿದ್ರಲ್ಲ ಅಥವಾ ರೆಪೋ ರೇಟಿಗೆ ಏನ್ ಇದನ್ನ ಜಾಸ್ತಿ ಮಾಡಿದ್ರಲ್ಲ, ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈಗ ರೆಪೋ ದರ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ RBI ದವರು ಬ್ಯಾಂಕ್ ಅವರಿಗೆ ಸಾಲ ಕೊಡೋದು, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ರೆಪೋ ರೇಟ್ ಅಂತ ಕರಿತೀವಿ. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಏನ್ ಸಾಲಗಳನ್ನ ತಗೋಬೇಕಲ್ಲ ಅವಾಗ ಏನಾಗತ್ತಪ್ಪ ಅಂದ್ರೆ ನ್ಯಾಷನಲ್ ಬ್ಯಾಂಕ್ಸ್ ಅವರು ಯೋಚನೆ ಮಾಡ್ತಾರೆ. ಯಾಕಂದ್ರೆ ಆಲ್ರೆಡಿ 0.5% ಅಥವಾ 1% ಜಾಸ್ತಿ ಮಾಡಿದ್ರೆ ಇದರಿಂದ ನಮ್ಗೇನಪ್ಪ ಅಂದ್ರೆ ಹೊಳ್ಳಿ ನಾವು ಕೊಡ್ಬೇಕಾದ್ರೆ ಇನ್ನು ಕೂಡ ಏನಪ್ಪಾ ಅಂದ್ರೆ ಜಾಸ್ತಿ ಅಮೌಂಟ್ ಹಾಕಿ ಕೊಡ್ಬೇಕಾಗುತ್ತೆ. ಹಾಗಾಗಿ ಅವ್ರ ಏನಂದ್ರೆ RBI ಸಾಲ ತಗೋಬೇಕಾದ್ರೆ ಯೋಚನೆ ಮಾಡಿ ಸಾಲವನ್ನ ಕಮ್ಮಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ, RBI ಸಾಲ ಪಡಿಬೇಕಾರೆ ಈಗ 0.5% ಜಾಸ್ತಿ ಆದ್ರೆ ಬ್ಯಾಂಕ್ ಅವ್ರು ಏನ್ ಸಾಲ ತಗೋತಾರಲ್ಲ ಆ ಸಾಲ ಏನಾಗುತ್ತಪ್ಪ ಅಂದ್ರೆ ಕಮ್ಮಿ ಆಗುತ್ತೆ. ಇದರಿಂದ ಬ್ಯಾಂಕ್ ಅವ್ರ ಸಾಲ ಕಮ್ಮಿ ಆದ್ಮೇಲೆ ಅವ್ರ ಕಡೆ ಏನಿದ್ದಂತ ಕ್ಯಾಶ್ ಇರ್ಬೋದು ಅಥವಾ ಅವ್ರ ಕಡೆ ಇದ್ದಂತ ರಿಸರ್ವ್ ಕೂಡ ಕಮ್ಮಿ ಆಗುತ್ತೆ. ಇದರಿಂದ ಏನಪ್ಪಾ ಅಂದ್ರೆ ಜನರಿಗೆ ಏನ್ ಸಾಲ ಕೊಡ್ಬೇಕಲ್ಲ
ಆ ಸಾಲ ಕೂಡ ಕಮ್ಮಿ ಆಗುತ್ತೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಮಾರುಕಟ್ಟೆಯಲ್ಲಿ ಯಾವುದೇ ತರನಾದಂತ ಏನಪ್ಪ ಅಂದ್ರೆ ಕರೆನ್ಸಿ ಇರಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ಈಗ ಮಾರುಕಟ್ಟೆಯಲ್ಲಿ ಹಣನೇ ಇಲ್ಲ ಅಂದಮೇಲೆ ಏನಾಗುತ್ತಪ್ಪ ಅಂದ್ರೆ ಸಪ್ಲೈ ಇದ್ರೂ ಕೂಡ ಆ ಗೂಡ್ಸಿನ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಅಂದ್ರೆ ಅದನ್ನ ತಗೊಳ್ಳೋಂತ ಜನ ಇರಲ್ಲ ಹಾಗಾಗಿ ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಡಿಮ್ಯಾಂಡ್ ಕಮ್ಮಿ ಆದ್ರೆ ಏನಾಗುತ್ತಪ್ಪ ಆಲ್ಮೋಸ್ಟ್ ಪ್ರೈಸ್ ಕಮ್ಮಿ ಆಗುತ್ತೆ ಅವಾಗ ನಾವು ಏನ್ ಮಾಡಬಹುದು ಅಂದ್ರೆ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತಾರೆ ಸೊ ಇದೇನಪ್ಪ ಅಂದ್ರೆ ಥಿಯರಟಿಕಲ್ ಕಾನ್ಸೆಪ್ಟ್ ಯಾವ ತರನಾಗಿ ಇನ್ಫ್ಲೇಷನ್ ಅನ್ನ ಕಂಟ್ರೋಲ್ ಮಾಡಬೇಕಂತ ಸೊ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಯುಎಸ್ ಅಲ್ಲಿ ಈ 41 ವರ್ಷದಲ್ಲೇ ಹೈಯೆಸ್ಟ್ ಇನ್ಫ್ಲೇಷನ್ ಇರೋದ್ರಿಂದ ಅವ್ರು ಏನ್ ಮಾಡ್ತಿದಾರೆ ಅಂದ್ರೆ ಅವ್ರದೇನು ಡಾಲರ್ ರೂಪಿ ಡಾಲರ್ ಇದೆಯಲ್ಲ ಅಮೌಂಟ್ ಅದನ್ನ ಏನ್ ಮಾಡ್ತಿದಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಪ್ಲೈ ಅನ್ನ ಕಮ್ಮಿ ಮಾಡ್ತಿದ್ದಾರೆ ಅದನ್ನ ಯಾವ ತರ ಕಮ್ಮಿ ಮಾಡ್ತಿದಾರಪ್ಪ ಅಂದ್ರೆ ಏನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಅನ್ನ ಮಾಡ್ತಾರಲ್ಲ ಅದಕ್ಕೋಸ್ಕರ ಏನ್ ಮಾಡಿದ್ರಪ್ಪ ಅಂದ್ರೆ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ ಅನ್ನ ಜಾಸ್ತಿ ಮಾಡಿದ್ರೆ ಇದರಿಂದ ಏನಪ್ಪ ಅಂದ್ರೆ ಅವ್ರು ಬೇರೆ ಬೇರೆ ಕಡೆ ಹೂಡಿಕೆ ಮಾಡಿದ್ದನ್ನ ಕೂಡ ತರ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಇನ್ನೂ ಒಂದ್ ಕಾರಣ ಏನಪ್ಪಾ ಅಂದ್ರೆ ಈ ಯುಎಸ್ ಬಾಂಡ್ಸ್ ಇದೆಯಲ್ಲ ಯುಎಸ್ ಈಲ್ಡ್ ಬಾಂಡ್ಸ್ ಅವು ಕೂಡ ಏನಪ್ಪಾ ಅಂದ್ರೆ ಅದ್ರ ರೇಟ್ ಕೂಡ ಜಾಸ್ತಿ ಮಾಡಿದ್ದಾರೆ ಮುಂಚೆ ಏನಪ್ಪಾ ಅಂದ್ರೆ 10 ವರ್ಷದಿಂದ 0.5% ಇದ್ದಿದ್ದು ಈಗೇನಂದ್ರೆ 3% ಕೊಡ್ತಿದ್ದಾರೆ ಸೊ ಇದರಿಂದ ಜನರಿಗೆ ಏನಂದ್ರೆ ಯಾವುದೇ ತರನಾದಂತ ಇನ್ವೆಸ್ಟ್ಮೆಂಟ್ ಇಲ್ಲದೆ ಬರೀ ಯುಎಸ್ ಬಾಂಡ್ಸ್ ತಗೊಳ್ಳೋದ್ರಿಂದ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಅವರಿಗೆ 3% ಬರೋದ್ರಿಂದ ಅವ್ರು ಬೇರೆ ಕಡೆ ಹೂಡಿಕೆ ಮಾಡಕ್ಕೆ ವಿಚಾರ ಮಾಡ್ತಿದ್ರು ಯಾಕಂದ್ರೆ ಸೊ ನೋಡ್ರಿ ಒಂದ್ ಕಡೆ ನೀವ್ ಏನಾದ್ರೂ ಹೂಡಿಕೆ ಮಾಡಿದ್ರೆ ಅಲ್ಲಿ ಕೆಲವೊಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರ್ತವೆ ಅಂದ್ರೆ ಕ್ಯಾಪಿಟಲ್ ಆದ್ಮೇಲೆ ಲೇಬರ್ಸ್ ಅಂತ ಇರ್ತಾರೆ ಮಾರ್ಕೆಟ್ ಅಂತ ಇರುತ್ತೆ ಈ ತರದ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಇರುತ್ತೆ ಬಟ್ ಇಲ್ಲಿ ಯಾವುದೇ ತರನಾದಂತ ರಿಸ್ಕ್ ಫ್ಯಾಕ್ಟರ್ ಇಲ್ಲದೆ ನಿಮ್ಗೆ ಪ್ರತಿ ವರ್ಷ ಏನಪ್ಪಾ ಅಂದ್ರೆ 3% ಆನ್ಯುವಲ್ ಇನ್ಕಮ್ ಬರೋದ್ರಿಂದ ಸೊ ನೀವೇನ್ ಮಾಡ್ಬೋದು ಅಂದ್ರೆ ಈಸಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಯಾವುದೇ ತರನಾದ ಟೆನ್ಷನ್ ಇಲ್ಲ ಯಾಕಂದ್ರೆ ನಿಮ್ಗೆ ಏನ್ ರಿಟರ್ನ್ಸ್ ಬರ್ಬೇಕಲ್ಲ ಅಂದ್ರೆ ಏನ್ ಹಿಂದ್ಗಡೆ ಅಮೌಂಟ್ ಬರ್ಬೇಕಲ್ಲ ಅದರಿಂದ ಏನು ಲಾಭವನ್ನು ನೀವು ಪಡ್ಕೊಳ್ಬೇಕಲ್ಲ ಅದು ಯಾವಾಗ್ಲೂ ಏನಿರುತ್ತಪ್ಪ ಅಂದ್ರೆ ಕಾನ್ಸ್ಟೆಂಟ್ ಇರುತ್ತೆ ಸೊ ಹಾಗಾಗಿ ಇದರಿಂದ ಏನಾಗುತ್ತೆ ಅಂದ್ರೆ ಯುಎಸ್ ಇಂದ ಏನ್ ಔಟ್ಫ್ಲೋ ಹೋಗ್ಬೇಕಿತ್ತಲ್ಲ ಕರೆನ್ಸಿದು ಅದು ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಬಹಳ ನಮ್ಮ ಏನ್ ಬ್ಯಾಂಕರ್ಸ್ ಅಸೋಸಿಯೇಷನ್ ಇದೆಯಲ್ಲ ಫಾರ್ ಎಕ್ಸಾಂಪಲ್ ಯಾವ್ಯಾವೆಲ್ಲ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಇದಾವಲ್ಲ ಅವರೆಲ್ಲ ಕೂಡ ಏನ್ ಮಾಡಿದ್ರು ಅಂದ್ರೆ ಆರ್ ಬಿ ಐಗೆ ಒಂದು ಸಜೆಷನ್ ಕೊಟ್ಟಿದ್ದಾರೆ ಸೊ ನೀವೇನ್ ಮಾಡ್ರಿ ಅಂದ್ರೆ ರೂಪಾಯಿ ಏನಿದೆಯಲ್ಲ ರೂಪಿ ಅದನ್ನೇನ್ ಮಾಡ್ರಿ ಅಂದ್ರೆ ಬ್ರಿಂಗ್ ಬ್ಯಾಕ್ ಮಾಡ್ರಿ ಅಥವಾ ಅದನ್ನ ಖರೀದಿ ಮಾಡ್ರಿ ಅಂತ ಹೇಳಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನು ರೂಪಿ ಸಪ್ಲೈ ಇರುತ್ತಲ್ಲ ಅದು ಕಮ್ಮಿ ಆಗುತ್ತೆ ಅವಾಗ ಏನಾಗುತ್ತಪ್ಪ ಅಂದ್ರೆ ಆಬ್ವಿಯಸ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಇದರಿಂದ ಏನಂದ್ರೆ ರೂಪಾಯಿ ಮತ್ತೆ ಸ್ಟೆಬಿಲಿಟಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ರೂಪಾಯಿ ಅಪಮೌಲೀಕರಣ ನಿಲ್ಲಿಸಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಫಸ್ಟ್ ಒಂದು ಇಂಪೋರ್ಟ್ಸ್ ಅನ್ನ ರೆಡ್ಯೂಸ್ ಮಾಡ್ಬೇಕು ಅಂದ್ರೆ ಏನು ಆಮದುಗಳನ್ನ ಮಾಡ್ಕೋತೀವಲ್ಲ ಅದನ್ನ ರೆಡ್ಯೂಸ್ ಮಾಡ್ಬೇಕು ಅದೇ ತರನ ರಫ್ತು ಏನಾಗಬೇಕಪ್ಪ ಅಂದ್ರೆ ಜಾಸ್ತಿ ಆಗ್ಬೇಕು ಜೊತೆಗೆ ನೋಡ್ರಿ ಅದ್ರ ಜೊತೆಗೆ ಏನಪ್ಪ ಅಂದ್ರೆ ವಿದೇಶದಿಂದ ಹೂಡಿಕೆ ಕೂಡ ಜಾಸ್ತಿ ಆಗ್ಬೇಕು ಅವಾಗ ಮಾತ್ರ ಏನಾಗುತ್ತಪ್ಪ ಅಂದ್ರೆ ನಮ್ಮ ಕರೆನ್ಸಿ ಏನಂದ್ರೆ ಈ ಅಪಮೌಲೀಕರಣ ಆಗೋದು ನಿಲ್ಲುತ್ತೆ ಸೊ ಅದಕ್ಕೋಸ್ಕರ ಈಗೇನು G7 ಕಂಟ್ರೀಸ್ ಅವರು $600 billion ನ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರಲ್ಲ ಆ ಒಂದು ಇದಕ್ಕೇನಪ್ಪ ಅಂದ್ರೆ ಅತ್ಯ ಆಕರ್ಷಣವಾದಂತ ಮಾರುಕಟ್ಟೆ ಆದ್ರೆ ಸೊ ಅಟ್ ಲೀಸ್ಟ್ ನಮಗೆ $600 billion ಅಲ್ಲಿ ಕೇವಲ $150 to $200 billion ಬಂದ್ರು ಸಾಕು ನಮ್ಮ ರೂಪಾಯಿ ಬೆಲೆ ಏನಂದ್ರೆ ಜಾಸ್ತಿ ಆಗುತ್ತೆ ಸೊ ನೋಡ್ರಿ ರೂಪಾಯಿ ಬೆಲೆ ಜಾಸ್ತಿ ಆದ್ರೆ ಯಾರಿಗೆ ಅನುಕೂಲ ಅಂತ ಹೇಳಿದ್ದೆ ನಾನು ರಫ್ತು ಯಾರು ಆಮದು ಮಾಡ್ಕೋತಾರಲ್ಲ ಅವರಿಗೆ ಅನುಕೂಲ ಬಟ್ ಯಾರು ರಫ್ತು ಮಾಡ್ತಾರಲ್ಲ ಅವ್ರಿಗೆ ಅನಾನುಕೂಲ ಇದೆ ಯಾಕಂದ್ರೆ ಅವ್ರಿಗೆ ಏನಪ್ಪ ಅಂದ್ರೆ $10 $900 ಸಿಗಲ್ಲಿ ಈ ರೂಪಾಯಿ ಬೆಲೆ ಜಾಸ್ತಿ ಆದ್ರೆ ಅವ್ರಿಗೆ $800 ಸಿಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಅವ್ರಿಗೆ ಲಾಸ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಸೊ ಇದಿಷ್ಟೇನಪ್ಪ ಅಂದ್ರೆ ಯಾವ ತರನಾಗಿ ರೂಪಾಯಿ ವ್ಯಾಲ್ಯೂ ಕುಸಿತ ಇದೆ ಅದಕ್ಕಿರುವಂತ ಕಾರಣಗಳೇನು ಆರ್ ಬಿ ಐ ದವರು ಯಾವ ತರನ ಅಂತ ಡಿಸಿಷನ್ ತಗೊಂಡಿದ್ದಾರೆ ಸೊ ಈ ರೂಪಾಯಿ ಮೌಲ್ಯ ಇದೆಯಲ್ಲ ಇದೇನಪ್ಪ ಅಂದ್ರೆ ಭಾರತದ ಮಾರುಕಟ್ಟೆ ಮೇಲೆ ಮಾತ್ರ ಡಿಪೆಂಡ್ ಆಗಿದೆ ಅಥವಾ ವಿದೇಶಿ ಮಾರುಕಟ್ಟೆ ಮೇಲೆ ಡಿಪೆಂಡ್ ಇದೆಯಾ ಸೊ ನಮ್ದೊಂದೇ ಕರೆನ್ಸಿ ಏನು ಅಪಮೌಲೀಕರಣವಾಗ್ತಿದೆಯಾ ಅಥವಾ ಬೇರೆ ಬೇರೆ ಕರೆನ್ಸಿನ ಅಪಮೌಲೀಕರಣ ಆಗ್ತಿದೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಅನ್ನ ಮಾಡಿದ್ವಿ ಸೊ ನೋಡ್ರಿ ನಾನು ಏನಪ್ಪಾ ಅಂದ್ರೆ ನಮ್ಗೆ ನಿಮ್ಗೇನ್ ಈ ಕಾನ್ಸೆಪ್ಟ್ ಇತ್ತಲ್ಲ ಕ್ಲಿಯರ್ ಆಯ್ತು ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಮಾಡೋಣ ಅಂದ್ರೆ ಮತ್ತೊಂದಿಷ್ಟು ಕಾನ್ಸೆಪ್ಟ್ ನ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು